ಇದು ವಿದ್ಯಾಭರಣ ಅವರ ಅಮ್ಮ ನನಗೆ ವಿಷಯ ಆದ್ಮೇಲೆ ನನಗೆ ಮೆಸೇಜ್ ಮಾಡಿರೋದೇ ಫೇಕ್ ಅಕೌಂಟ್, ದುಡ್ಡು ಮೆಸೇಜ್ ಮಾಡಿರೋದೇ ಫೇಕ್ ಅಕೌಂಟು. ಅಂಡ್ ನಾವು ಅವಳನ್ನ ಯಾವತ್ತು ಸೊಸೆ ಅದು ಇದು ಅಂತ ಎಲ್ಲ ಹೇಳಿಲ್ಲ. ಆಮೇಲೆ ವೈಷ್ಣವಿನ ನಾವು ಇಷ್ಟಪಟ್ಟು ಬಂದೇನೆ ಸೊಸೆ ಮಾಡ್ಕೊಂತೀವಿ ಅಂತ ಬಂದಿದ್ದು. ಈ ತರ 100 ಜನ ಮಾಡ್ತಾರೆ, ಬಟ್ ನಾವು ಇದಕ್ಕೆಲ್ಲ ಇದ್ ಮಾಡಕ್ಕಾಗಲ್ಲ. ಸ್ವಲ್ಪ ನೀವು ಸಮಾಧಾನ ತಂದೇಳಿ, ಅವಳು ಯಾರು ಏನು ಅಂತ ನಾನು ತಿಳ್ಕೊಂಡು ನಿಮ್ಮ ಹತ್ರ ಮಾತಾಡ್ತೀನಿ. ನಮ್ ಕಡೆಯಿಂದ ತಪ್ಪಾಗಿದೆ ಹೌದು, ಅದಕ್ಕೆ ದಯವಿಟ್ಟು ಕ್ಷಮಿಸಿ, ಆದ್ರೆ ಸ್ವಲ್ಪ ಟೈಮ್ ಕೊಡಿ ನನಗೆ. ಯಾರದು ಅವಳಿಂದ ಯಾರಿದ್ದಾರೆ ಎಲ್ಲ ನಾನು ತಿಳ್ಕೊಂಡು ಇದ್ ಮಾಡ್ತೀನಿ. ಇವಳು ಹೇಳೋ ಅಷ್ಟೊಂದು ಕೆಟ್ಟವನಂತೂ ನನ್ನ ಮಗ ಅಲ್ವೇ ಅಲ್ಲ. ಸ್ವಲ್ಪ ಟೈಮ್ ಕೊಡಿ, ನಾನು ನಿಮ್ಗೆಲ್ಲ ಏನಿದೆ ಕ್ಲಿಯರ್ ಮಾಡ್ತೀನಿ. ಇದು ಈ ವಿಷಯ ಆದ್ಮೇಲೆ ಈ ಆಡಿಯೋದಲ್ಲಿ ಮಾತಾಡಿರುವಂತ ಹುಡುಗಿ ಇದಾರಲ್ಲ, ಅವರು ಕೂಡ ಒಬ್ಬ ನಟಿ ಅಂತ ಹೇಳ್ತಾರೆ. ಅವರು ವೈಷ್ಣವ್ ಅವರಿಗೆ ಪರಿಚಯ ಇರಬಹುದು, ವೈಷ್ಣವ್ ಅವರಿಗೆ ಅವ್ರದೇ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ ಅವ್ರ ಕಡೆಯಿಂದ ಹೇಳ್ಸಿರ್ಬೋದು ಅನ್ನೋಂತ ಒಂದು ವಿಚಾರ. ಆತರ ಒಳ್ಳೇದಿದ್ರೆ ಡೈರೆಕ್ಟ್ ಆಗಿ ನನ್ನ ಕಾಂಟ್ಯಾಕ್ಟ್ ಮಾಡಬಹುದಾಗಿತ್ತು, ವೈಷ್ಣವಿನ ಕಾಂಟ್ಯಾಕ್ಟ್ ಮಾಡಬಹುದಾಗಿತ್ತು, ಯಾಕೆ ಮಾಡ್ಲಿಲ್ಲ? ಆಮೇಲೆ ವಿಷಯ ಹೇಳಿದಾಳೆ ಸರಿ, ನನ್ಗೆ ಡೈರೆಕ್ಷನ್ ಕೊಡಬಾರ್ದು. ಅವಳು ಈ ವಿಷಯ ಗೊತ್ತಾದ್ಮೇಲೆ ಅವ್ರ ಅಮ್ಮ ಇದನ್ನ ಬಿಡ್ಬೇಕು, ಕೈ ಬಿಡ್ಬೇಕು, ಆಮೇಲೆ ಏನಾದ್ರು ಅವ್ರು ಮುಂದುವರಿತಾರೆ ಅಂತಂದ್ರೆ ದುಡ್ಡಿದೆ ಅಂತ ಮಾತಾಡ್ಬೇಕು. ನನ್ಗೆ ಅವ್ರು ಡೈರೆಕ್ಷನ್ ಕೊಡಬಾರ್ದು, ನನ್ನ ಮಗಳ ಫ್ಯೂಚರ್ ನಾನು ಡಿಸೈಡ್ ಮಾಡ್ತೀನಿ, ಇವ್ರು ಬಂದ್ಬಿಟ್ಟು ನನ್ಗೆ ಡೈರೆಕ್ಟ್ ಮಾಡಬಾರ್ದು ಈ ಥರ ಮಾಡಿ ಆ ಥರ. ಅವಾಗ ಅವ್ರು ಏನು ಉದ್ದೇಶ ಅಂದರೆ ಏನಾದರೂ ಮಾಡಿ ಈ ಮದುವೆನ ಬುರ್ದಾಕ್ಬೇಕು ಅನ್ನೋ ಉದ್ದೇಶದಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ ಅಂತ ನನ್ಗೆ ಅನ್ಸುತ್ತೆ. ಅವ್ರು ಅಷ್ಟು ಉದ್ದೇಶ ಸರಿ ಇಲ್ಲ, ದುರುದ್ದೇಶ ಅಂತ ಮಾಡ್ತಾ ಇದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ ಅದನ್ನ ಕೇಳಿದ್ರೆ. ಅಷ್ಟು ಒಳ್ಳೆ ವಿಷಯ ಇದ್ರೆ ಇವಾಗ್ಲೂ ಕಾಲ ಮಿಂಚಿಲ್ಲ. ನನ್ ಫೋನ್ ನಂಬರ್ ಅವ್ರು ಕೊಟ್ಟಿದ್ದೀನಿ, ಪವಿತ್ರ ಅನ್ನೋರು ಏನವ್ರು ನನ್ನ ಹತ್ರ ಮಾತಾಡಿದ್ರು, ಅವ್ರ ಹತ್ರನೇ ಕೊಟ್ಬಿಟ್ಟು ನನ್ನ ಹತ್ರ ಮಾತಾಡಿ ಕೇಳಿ ನಾನ್ ಕಾಲ್ ಮಾಡ್ತಾ ಇದ್ದೆ ಅವ್ರಿಗೆ. ಇನ್ನ ಸ್ವಲ್ಪ ಕ್ಲಾರಿಟಿ ತಗೋಬಹುದಾಗಿತ್ತು, ನಿಜವಾಗ್ಲಿ ಹುಡುಗ ಇದೆಯಾ ಕೆಲಸ ಮಾಡಿದ್ನ ಇಲ್ವಾ ಅಂತ. ಯಾಕೆ ಇನ್ನ ಮುಂದೆ ಬರ್ತಾನೆ ಇಲ್ಲ?